ಕಾಪುವಿನ ಉಳಿಯಾರಿನಲ್ಲಿರುವಂತಹ ಈ ಒಂದು ಬಹಳ ಒಂದು ಧಾರ್ಮಿಕ ಐತಿಹಾಸಿಕ ಪ್ರದೇಶ. ಮುಂದಿನ ಸಮಯದಲ್ಲಿ ಇದೊಂದು ಪ್ರವಾಸೋದ್ಯಮಕ್ಕೆ, ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಬಹಳ ಒಂದು ಹೊಂದಿಕೆಯಾಗುವಂತಹ ಒಂದು ಪ್ರದೇಶ. ಇದಕ್ಕೆ ಬರುವಂತಹ ರಸ್ತೆ ಈ ರೀತಿ ಇದೆ. ಇದು ಮುಂದಕ್ಕೆ ಇದು ಅಭಿವೃದ್ಧಿ ಆಗಲಿಕ್ಕೆ ಇದೆ, ಆಗಬೇಕಾಗಿದೆ. ಹಾಗೆಯೇ ನಮ್ಮ ದೇವಸ್ಥಾನ, ನಮ್ಮ ಅವಧಿಯಲ್ಲಿ ದೇವಸ್ಥಾನದ ಮುಖಾಂತರ ನಾವು ಈ ರೀತಿ ಮೇಲೆ ಹೋಗಲಿಕ್ಕೆ ಭಕ್ತರ ಅನುಕೂಲಕ್ಕಾಗಿ, ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ರೀತಿ ಮೆಟ್ಟಿಲನ್ನು ಮಾಡಿದ್ದೇವೆ. ಹಾಗಾಗಿ ಅನೇಕ ಭಕ್ತರಿಗೆ ಈಗ ಬಹಳ ಸೌಕರ್ಯ ಆಗ್ತಾ ಇದೆ ಮೇಲೆ ಬರಲಿಕ್ಕೆ. ಈ ರೀತಿ ಇದೊಂದು ಒಂದು ಸಣ್ಣ ಪ್ರಯತ್ನ. ಮುಂದಕ್ಕೆ ನಮ್ಮ ಇಲಾಖೆಗಳ ಮುಖಾಂತರ, ಇಲಾಖೆಗಳು ಇದರಲ್ಲಿ ಪಾಲ್ಗೊಂಡು ಇದನ್ನು ಒಳ್ಳೆಯ ಒಂದು ಧಾರ್ಮಿಕ ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಕೋರಿಕೆ. ಹಾಗೆ ಮೇಲೆ ಬನ್ನಿ, ಮೇಲ್ಗಡೆ ಬ್ರಹ್ಮಸ್ಥಾನ ಇದೆ. ಹಾಗೆ ದೇವಿಯು ನೆಲೆ ನಿಂತಹ ಪಾದದ ಕುರುಹುಳು ಉಂಟ ಇರುವಂತಹ ಸ್ಥಳವೂ ಇದೆ. ಹಾಗೆ ಬ್ರಹ್ಮ ಪುಷ್ಕರಣಿ ಇದೆ, ಅದನ್ನು ನೋಡುವ ಬನ್ನಿ. ಪ್ರಸ್ತುತ ಈ ಜಾಗ, ಇದರ ಹೆಸರು ಕೊಂಕಣಪಾದೆ ಅಂತ. ಇದು ಉಳಿಯಾರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಸ್ಥಳ. ಬಹಳ ಒಂದು ಐತಿಹಾಸಿಕ ಸಂಬಂಧ ಇರುವ ಸ್ಥಳ. ದೇವಸ್ಥಾನಕ್ಕೂ ಈ ಜಾಗಕ್ಕೂ ಬಹಳ ಐತಿಹಾಸಿಕ ಸಂಬಂಧ. ಮಾತ್ರವಲ್ಲ, ಇದು ಒಂದು ಬಹಳ ಒಂದು ಐತಿಹಾಸಿಕ ಕ್ಷೇತ್ರವೂ ಹೌದು. ಈ ಜಾಗದಲ್ಲಿ ನಮ್ಮ ಉಳಿಯಾರು ದುರ್ಗಾ ಪರಮೇಶ್ವರಿ ದೇವಿಯು ಮೊದಲನೆಯದಾಗಿ ಇಲ್ಲಿ ನೆಲೆ ನಿಂತ ಸ್ಥಳ ಅಂತ ಇಲ್ಲಿನ ಇತಿಹಾಸ. ಇದು ಇಲ್ಲಿನ ಇತಿಹಾಸ ಬಲ್ಲವರಿಗೂ ಗೊತ್ತು. ಹಾಗೆ ಇಲ್ಲಿನ ಪ್ರಶ್ನೆಯಲ್ಲಿ ಇದರ ಬಗ್ಗೆ ವಿಸ್ತೃತವಾಗಿ ವಿವರಣೆ ನೀಡಿದ್ದಾರೆ. ಈ ಜಾಗದಲ್ಲಿ ಪ್ರಸ್ತುತ ದೇವಿಯು ನೆಲೆ ನಿಂತ ಸ್ಥಳದ ಭಾಗವಾಗಿ ಇಲ್ಲಿ ಬ್ರಹ್ಮ, ನಾಗ ಮತ್ತು ರಕ್ತೇಶ್ವರಿಯ ಸನ್ನಿಧಾನ ಇದೆ. ಹಾಗೆಯೇ ಅದಕ್ಕೆ ಸಂಬಂಧಿಸಿದ ಗುಡಿಗಳು ಇವೆ. ಹಾಗೆಯೇ ಇದರಲ್ಲಿ ಒಂದು ದೊಡ್ಡ ತೀರ್ಥವೂ ಇದೆ. ಈ ತೀರ್ಥದಲ್ಲಿ ಒಂದು ತೀರ್ಥ ಅಂದರೆ ತೀರ್ಥ ಕೆರೆ ಥರ. ಇದರಲ್ಲಿ ನೀರು ಇಂಗುವುದು ಅಂತ ಇಲ್ಲ. ಇಡೀ ಊರಿನಲ್ಲಿ ನೀರಿಲ್ಲದಿದ್ದರೂ ಈ ತೀರ್ಥದಲ್ಲಿ ಹಾಗೇ ನೀರಿರುತ್ತೆ. ಏಪ್ರಿಲ್ ಮೇಯಲ್ಲಿ ಕೂಡ ಒಳ್ಳೆಯ ನೀರಿರುವಂತಹ ಒಂದು ಒಳ್ಳೆಯ ತೀರ್ಥ ಇದು. ಇನ್ನು ಈ ಕೊಂಕಣಪಾದೆ ಅಂದರೆ ಇದರ ಇತಿಹಾಸ ಹೇಳುವುದಿದ್ರೆ, ಕೊಂಕಣ ಅಂದರೆ ಪರಶುರಾಮನ ಹೆಸರು ಅನ್ನುವಂಥ ಒಂದು ನಿರ್ವಚನ ಕೂಡ ಇದೆ. ಹಾಗಾಗಿ ಇದು ಪರಶುರಾಮನಿಗೂ ಈ ಜಾಗಕ್ಕೂ ಸಂಬಂಧ ಇದ್ದಿರಬಹುದು. ಇದು ಒಂದು ಇತಿಹಾಸ, ಯಾಕಂದರೆ ಇಲ್ಲಿ ಪಕ್ಕದಲ್ಲೇ ಪರಶುರಾಮ ಬಂಡೆ ಇದೆ, ಇಲ್ಲೇ ಕಾಣ್ತಾ ಇದೆ ರಂಜಾಳ ಪಾದೆ ಅಂತ. ಅಲ್ಲಿ ಧನುಸ್ ತೀರ್ಥ ಇದೆ, ಅದೇ ರೀತಿ ಈ ಪಾದೆಯಲ್ಲೂ ತೀರ್ಥ ಇದೆ. ಹಾಗಾಗಿ ಅಲ್ಲಿ ಪರಶುರಾಮ ಬಂಡೆ ಇದೆ, ಅಲ್ಲಿ ದುರ್ಗಾದೇವಿಯ ಕುಂಜಾರು ದುರ್ಗಾದೇವಿಯ ದೇವಸ್ಥಾನ ಇದೆ. ಇಲ್ಲಿ ಕೊಂಕಣ ಪಾದೆ ಅಂದರೆ ಒಂದು ರೀತಿಯ ಪರಶುರಾಮ ಬಂಡೆ, ಹಾಗೆ ಇದಕ್ಕೆ ದುರ್ಗಾದೇವಿಯ ಸಂಬಂಧ. ಈ ರೀತಿಯ ಒಂದು ಇತಿಹಾಸ ಈ ಒಂದು ಸ್ಥಳದ್ದು. ಹಾಗೆ ದೇವಿಯ ಪಾದದ ಕುರುಹು ಕೂಡ ಇದೆ. ಇದೊಂದು ಬಹಳ ದೊಡ್ಡ ವಿಶೇಷ. ಈ ಪಾದೆಯಲ್ಲಿ ದೇವಿಯ ಸ್ಥಳ, ನೆಲೆ ನಿಂತ ಸ್ಥಳ ಅನ್ನೋದಕ್ಕೆ ಒಂದು ಕುರುಹು ಇದು. ಹಾಗೆಯೇ ಈಗ ಪ್ರಸ್ತುತ ಈ ಜಾಗ, ಈ ಒಂದು ದೊಡ್ಡ, ಈ ಸುತ್ತಮುತ್ತಲಿನಲ್ಲಿ ಇಂಥ ಇಷ್ಟು ದೊಡ್ಡ ಬಂಡೆ ಎಲ್ಲಿಯೂ ಇಲ್ಲ. ಇದೊಂದು ಸುಮಾರು 8 ಎಕರೆ ಜಾಗದಲ್ಲಿ ದೇವಸ್ಥಾನದ ಹೆಸರಿನಲ್ಲಿ ಇರುವಂತಹ ಜಾಗ ಇದು. ಪ್ರಸ್ತುತ ಇಲ್ಲಿ ದೇವಸ್ಥಾನದ ಅನೇಕ ಪೂಜಾ ವಿಧಿಗಳಿಗೆ ಇಲ್ಲಿಗೆ ಸಂಬಂಧ ಇದೆ. ವಾರ್ಷಿಕೋತ್ಸವ ಸಂದರ್ಭದಲ್ಲಿ ದೇವರು ಮಜೂರು ಸವಾರ ಇಂತ ಹೋಗುವ ಒಂದು ಕ್ರಮ ಇದೆ. ಇಲ್ಲಿ ಎಲ್ಲ ಕಟ್ಟ ಪೂಜೆ ಮುಗಿದು ಬರುವಾಗ ಇಲ್ಲಿ ದೇವರ ಭೇಟಿ ಅಂತ ಇದೆ. ಇಲ್ಲಿ ಬಂಡೆಯ ಹತ್ತಿರ ಬಂದು ದೇವರು ಬಂದು ಭೇಟಿ ಕೊಡುವ ಒಂದು ದೊಡ್ಡ ಒಂದು ಸಮಾರಂಭ, ಬಹಳ ಜನ ಸೇರ್ತಾರೆ. ಬಹಳ ಒಂದು ಅದ್ದೂರಿಯಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ. ಅಲ್ಲದೆ ಇಲ್ಲಿ ನಿತ್ಯ ಪೂಜೆ ಕೂಡ ಇದೆ. ನಿತ್ಯ ದೇವರ ದೇವಸ್ಥಾನದಿಂದ ತೀರ್ಥ ಹಾಕಿ ನಿತ್ಯ ದೀಪ ಇಟ್ಟು ನಿತ್ಯ ಪೂಜೆ ಆಗುವ ಒಂದು ದೊಡ್ಡ ಸ್ಥಳ ಇದು. ಮಾತ್ರವಲ್ಲ, ಪ್ರತಿ ಸಂಕ್ರಮಣದಂದು ಊರಿನ ಎಲ್ಲ ಭಕ್ತರು ಬಂದು ಇಲ್ಲಿ ಪೂಜೆ ಮಾಡುವ ಒಂದು ವಿಶೇಷ ಒಂದು ಪದ್ಧತಿಯೂ ಇದೆ. ದೀಪಾವಳಿಯ ಸಮಯದಲ್ಲಿ ಈ ಮುಳ್ಳ ಮುಟ್ಟೆ ಅಂತ ಮಾಡುವ ಒಂದು ಸಂಪ್ರದಾಯ ಇದೆ. ನರಕಾಸುರನ ವಧೆಯಾದ ದಿವಸ ಎಲ್ಲ ಕಡೆ, ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಇದೆ ಅದು. ಆದರೆ ಈ ಒಂದು ಬಂಡೆಯ ಮೇಲೆ ಬಹಳ ವರ್ಷದಿಂದ ಬಹಳ ಅದ್ದೂರಿಯಾಗಿ ನಡೀತಾ ಇತ್ತು ಈ ಒಂದು ಕಾರ್ಯಕ್ರಮ. ಈಗ ಎಲ್ಲ ಕಡೆ ನಡೀತಾ ಇತ್ತು, ಅದು ಬೇರೆ ವಿಷಯ.
ವರ್ಷವಿಡೀ ನೀರಿರುವಂತಹ ಎಂದಿಗೂ ನೀರೇ ಬತ್ತದ ಒಂದು ಬ್ರಹ್ಮ ಪುಷ್ಕರಣಿಯು ಈ ಒಂದು ಕ್ಷೇತ್ರದಲ್ಲಿ ಇದೆ. ಇದೊಂದು ಸಾಂಸ್ಕೃತಿಕ ಸ್ಥಳವೂ ಹೌದು, ಧಾರ್ಮಿಕ ಸ್ಥಳವೂ ಹೌದು, ಒಂದು ಒಳ್ಳೆಯ ಕ್ಷೇತ್ರವೂ ಹೌದು. ಹಾಗೆಯೇ ಬಹಳ ಒಂದು ಸುಂದರವಾದ ಪರಿಸರ, ಇಲ್ಲಿಯ ಒಂದು ನೈಸರ್ಗಿಕ ಪರಿಸರ ಬಹಳ ಸುಂದರವಾಗಿದೆ. ಅನೇಕ ಕಾಡು ಪ್ರಾಣಿಗಳು ಪಕ್ಷಿಗಳು ಬಹಳ ಸಮೃದ್ಧವಾಗಿವೆ. ಇಲ್ಲಿ ಇದ್ದವರಿಗೆ ಗೊತ್ತುಂಟು ಏನೆಲ್ಲ ಇವೆ ಅಂತ. ಹಾಗಾಗಿ ಈ ಒಂದು ಸ್ಥಳವನ್ನು ದೇವಸ್ಥಾನಕ್ಕೆ ಸಂಬಂಧಿಸಿದ ಈ ಒಂದು ಸುಂದರವಾದ ಪ್ರದೇಶವನ್ನು ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಒಂದು ಬಳಸುವಂತಹ ಒಂದು ವಿಚಾರ ನಮ್ಮಲ್ಲಿ ಇದೆ. ಇದಕ್ಕೆ ಅವಶ್ಯಕ ಇರುವಂತಹ ಏನು ನಿಧಿ ಅನುದಾನಗಳು ನಮ್ಮ ಇಲಾಖೆಯಿಂದ ಸರ್ಕಾರದಿಂದ ಬಂದರೆ ಇದೊಂದು ಒಳ್ಳೆಯ ಧಾರ್ಮಿಕ ಪ್ರವಾಸೋದ್ಯಮ ಕ್ಷೇತ್ರವಾಗಿ ಇದನ್ನು ಅಭಿವೃದ್ಧಿಪಡಿಸಬಹುದು. ಈ ಬಗ್ಗೆ ಜಿಲ್ಲಾಡಳಿತ ಹಾಗೆಯೇ ಸರ್ಕಾರಗಳು ಗಮನ ಹರಿಸಬೇಕು ಅಂತ ನಾವೆಲ್ಲ ಊರಿನವರು ಈ ಬಗ್ಗೆ ನಾವು ಕೇಳಿಕೊಳ್ತಾ ಇದ್ದೇವೆ. ಜನ ಮನದ ಈ ಜೀವನ.